ರೀ ಮಂತ್ರಿಗಳ ಮನೆಗೆ ಹೋಗ ಬಂದಾಗಿಂದ ಒಂದ ತರ ಇದ್ರಲ್ಲ ಊಟನು ಸರಿಯಾಗಿ ಮಾಡಲಿಲ್ಲ ಯಾಕೆ ಮೌನವಾಗಿದ್ದೀರಾ ಯಾಕೂ ಇಲ್ಲ ಕಣೆ सर मर्याद सामान तक जग खाली तक शास्ति स्वल्प याक्रप ना गवर्नमेंट आर्डर तक बंद गवर्नमेंट आर्डर मलस जनर हर नड़क मुख्यस्थ परमेश्वरप अंतर जग बे विवरण को मुंदेनोरते बंदी नम जो सर नडीर हम ನೀವೆಲ್ಲಾ ಇಲ್ಲೇ ಇರಿ ನೀವು ಬನ್ನಿ ಸರ್ ನೋಡಿ ಈ ತಾಮ್ರದ ಪತ್ರ 16ನೇ ಶತಮಾನದ್ದು ಈಗ ನೀವು ಸರ್ವೆ ಮಾಡ್ತಿದ್ದೀರಲ್ಲ ಆ ಜಾಗದಲ್ಲಿ 30 ವರ್ಷದ ಹಿಂದೆ ಸಿಕ್ಕಿದ್ದು ಇಲ್ಲಿ ಸಾಮಂತರ ಆಗಿದ್ದ ಅಪ್ಪಾಜಿ ನಾಯಕರು ತನ್ನ ಪ್ರಾಣ ಉಳಿಸಿದ ಅವನ ಬಂಟ ಮಲ್ಲಣ್ಣನಿಗೆ ಈ 400 ಎಕರೆ ಗೋಮಾಳನ ಬಳವಳಿಯಾ ಕೊಟ್ಟಿದ್ದು ಇಲ್ಲಿನ ಅರ್ಧಕರ್ಧ ಬಡಜನರು ಆ ಮಲ್ಲಣ್ಣನ ವಂಶದವರೇ ಆ ಬಡಜನರಿಗೆ ಏನಾದರೂ ಅನ್ಯಾಯವಾದರೆ ಈ ತಾಮ್ರದ ಪತ್ರನ ಆಧಾರವಾಗಿ ಇಟ್ಕೊಂಡು ಹೋರಾಡ್ತೀವಿ ಸರ್ ಹೋರಾಡ್ತೀವಿ ಈ ವಿಷಯ ನಮ್ಮ ಡಿಪಾರ್ಟ್ಮೆಂಟ್ ಅವರಿಗೆ ಗೊತ್ತೇ ಇಲ್ವಲ್ಲ ನೀವು ಒಂದು ಕೆಲಸ ಮಾಡಿ ಈ ತಾಮ್ರದ ಪತ್ರನ ನನ್ನ ಹತ್ರ ಕೊಡಿ ಇದನ್ನ ಮೇಲವರು ತೋರಿಸಿ ಇದಕ್ಕೆ ಸರಿಯಾದ ಕ್ರಮ ತಗೊಳ್ಳೋ ಪ್ರಯತ್ನ ಮಾಡೋಣ ಸರ್ ದಯವಿಟ್ಟು ಈ ತಾಮ್ರದ ಪತ್ರ ಮಾತ್ರ ಕೇಳಬೇಡಿ ಸರ್ ಹಿಂದಿನ ಸರ್ಕಾರ ಇದ್ದಾಗಲೂ ನಾವು ಈ ತಾಮ್ರದ ಪತ್ರನ ಅವರಿಗೆ ತೋರಿಸಿ ಈ ಗೋಮಾಳನ ಉಳಿಸಿಕೊಳ್ಳಕ್ಕೆ ತುಂಬಾ ಪ್ರಯತ್ನ ಪಟ್ವಿ ಸರ್ ಆದರೆ ಅವರು ಏನು ಮಾಡಿದ್ರು ಗೊತ್ತಾ ಸರ್ ಇದನ್ನ ಕದಿಯೋಕೆ ಪ್ರಯತ್ನ ಪಟ್ರು ಆ ಹೋರಾಟದಲ್ಲಿ ನೂರಾರು ಜನ ಸತ್ತರು ಸರ್ ಎಲ್ಲಿವರೆಗೂ ಸರ್ಕಾರ ಈ 400 ಎಕರೆ ಜಮೀನನ್ನ ನಮಗೆ ಅಂತ ಸ್ಯಾಂಕ್ಷನ್ ಮಾಡಿ ಪೇಪರ್ ಅಲ್ಲಿ ಪಬ್ಲಿಷ್ ಮಾಡ್ತಾರೋ ಅಲ್ಲಿವರೆಗೂ ನಮಗೆ ಈ ತಾಮ್ರದ ಪತ್ರನೇ ಉಸಿರು ಸರ್ ಸರ್ ನಿಮ್ಮನ್ನ ನಂಬಿ ನಾನು ಈ ತಾಮ್ರದ ಪತ್ರನ ನಿಮಗೆ ಕೊಡಬಹುದು ಸರ್ ಆದರೆ ಅಧಿಕಾರ ಇದೆ ನೋಡಿ ಅದು ನಿಮಗೆ ಖಂಡಿತ ಮೋಸ ಮಾಡುತ್ತೆ ಆದ್ರಿಂದ ದಯವಿಟ್ಟು ಕ್ಷಮಿಸಿ ಸರ್ ಪರಮೇಶ್ವರಪ್ಪನವರೇ ನೀವು ಒಂದು ಕೆಲಸ ಮಾಡಿ ಆ ತಾಮ್ರದ ಪತ್ರ ವಿಷಯ ಡೀಟೇಲ್ಸ್ ಬರೆದು ಒಂದು ಮನವಿ ಪತ್ರ ಕೊಡಿ ಅದನ್ನ ಮಂತ್ರಿಗಳಿಗೆ ತೋರಿಸಿ ನಿಮಗೆ ನ್ಯಾಯ ದೊರಕಿಸ್ಕೊಡ್ತೀನಿ ಸರ್ ತಾವು ಅಷ್ಟು ಮಾಡಿದ್ರೆ ಈ ಮಲ್ಲಸಂದ್ರದ ಜನ ಆ ಜನ್ಮರು ಉಣಿಯಾಗಿರ್ತಾರೆ ತಮಗೆ ಆ ಹಳ್ಳಿ ಜನ ಗುಂಪು ಕಟ್ಕೊಂಡು ಬಂದು ಯಾವುದೋ ಒಂದು ಪುರಾತನ ಕಾಲದ ತಾಮ್ರದ ಪತ್ರದ ಆಧಾರದ ಮೇಲೆ ಒಂದು ಮನವಿ ಪತ್ರ ಕೊಟ್ರೆ ಅದನ್ನ ನೋಡಿ ಹೆದರ್ಕೊಂಡು ಬಂದ್ಬಿಟ್ರಾ ಇಲ್ಲಿ ಸರ್ ಆ ಜಾಗಕ್ಕೋಸ್ಕರ ಹಿಂದಿನ ಸರ್ಕಾರ ಮೂರ್ನಾಲ್ಕು ಅಟೆಂಪ್ಟ್ ಮಾಡಿ ಸೋತಿದ್ದಾರೆ ಅವರು ಸೋತಿದ್ದಾರೆ ಅಂತ ನಾವು ಸೋಲಬೇಕು ಅಂತ ನಿಯಮ ಇದೆಯೇನ್ರಿ ಲುಕ್ ಮಿಸ್ಟರ್ ತ್ಯಾಗರಾಜ್ ಆಸ್ ಎ ಪೊಲೀಸ್ ಆಫೀಸರ್ ನಿಮಗೆ ಏನು ರಕ್ಷಣೆ ಬೇಕು ನಾನು ಮಾಡಿಸ್ಕೊಡ್ತೀನಿ ಯು ಡು ಯುವರ್ ಜಾಬ್ ಸರ್ ನನ್ನೊಂದು ರಿಕ್ವೆಸ್ಟ್ ಏನು ಏನು ಅರಿಯದ ಮುಗ್ದ ಹಳ್ಳಿ ಜನಕ್ಕೆ ಅನ್ಯಾಯ ಮಾಡಬೇಡಿ ಅವರ ಕೋಪ ನಿಮ್ಮ ಅಧಿಕಾರ ದರ್ಪಕ್ಕೆ ಶಾಪ ಆಗಿ ನೀವೆಲ್ಲ ಬುಡ ಸಮೇತ ಉರುಳಬೇಕಾಗುತ್ತೆ ಸತ್ಯಮೂರ್ತಿ ಆ ದೇವರ ಸನ್ನಿಧಿಯಲ್ಲಿರೋ ತಾಮ್ರ ಪತ್ರನ ನಮ್ಮ ಸನ್ನಿಧಿ ಒಳಗೆ ಭದ್ರ ಮಾಡಿಬಿಡು ಅದಕ್ಕೆ ಸರ್ ಪತ್ರ ಕೊಡಕ್ಕೆ ಹಿಂದೆ ಮುಂದೆ ನೋಡಿದ್ದು ಎಷ್ಟೇ ಸಿನ್ಸಿಯರ್ ಆಫೀಸರ್ ಆಗಿದ್ರು ಕೆಲವು ಸಾರ್ತಿ ಮೇಲಾಧಿಕಾರಿಗಳ ಕೈಗೊಂಬೆ ಆಗಬೇಕಾಗುತ್ತೆ ನಿಮ್ಮ ಡ್ಯೂಟಿ ನೀವು ಮಾಡಿ ನಮ್ಮ ಹೋರಾಟ ಅಂತ ಖಂಡಿತ ನಿಲ್ಲಿಸೋಲ್ಲ ಅಲ್ಲಿಂದ ಇಲ್ಲಿವರೆಗೂ ಬಂದು ವಿಷಯ ತಿಳಿಸಿದಕ್ಕೆ ತುಂಬಾ ಥ್ಯಾಂಕ್ಸ್ ನಮಸ್ಕಾರ ಬರ್ತೀನಿ ನಿಮ್ಮಂತ ಗೂಂಡಾಗಳಿರೋವರೆಗೂ ನಮ್ಮ ದೇಶ ಉದ್ಧಾರ ಆಗೋಲ್ಲ ಮರ್ಯಾದೆಯಾಗಿ ಆ ಪೆಟ್ಟಿಗೆ ಕೊಡು ಇಲ್ಲ ಅಂದ್ರೆ ನಾನೊಂದು ಕೂಗು ಹಾಕಿದ್ರೆ ಇಡಿ ಹಳ್ಳಿ ಜನನೇ ಬಂದು ನಿಮ್ಮನ್ನ ಬಟ್ಟೆ ಬಿಚ್ಚಿ ಕಟ್ಟಾಕ್ ಹೊಡಿತಾರೆ ಕೊಡು ಪೆಟ್ಟಿಗೆನ ಆ
पत्रकोस्कर होराट नड़ीतु अंत इवत्तु अदक्कागि नाने सायबेकागि बंतु सर इदक्केल्ल यार कारण इन यारप्पा मोदलिंदलु गोमाळद मेले कण्णिट्टिरो मेल अधिकारिगळु सर नान साय मोदलु ಒಂದು ಉಪಕಾರ ಮಾಡ್ತೀರಾ ಹೇಳಿ ಸರ್ ಖಂಡಿತ ಮಾಡ್ತೀನಿ ಆ ಚಂಡಾಲರು ಈಗ ಮಾಡ್ತಾರೆ ಅಂತಲೇ ಆ ಒರಿಜಿನಲ್ ತಾಮ್ರದ ಪತ್ರನ ಬೇರೆ ಕಡೆ ಜೋಪಾನವಾಗಿ ಇಟ್ಟಿದ್ದೀನಿ ಅವರು ಕದ್ದುಕೊಂಡು ಹೋಗಿರೋದು ಡೂಪ್ಲಿಕೇಟ್ ಸರ್ ಆ ಪತ್ರದ ಆಧಾರದ ಮೇಲೆ ಆ ಗೋಮಾಳ ಮಲ್ಲಸಂದ್ರದ ಬಡ ಜನರಿಗೆ ಸಿಗೋ ಹಾಗೆ ಮಾಡಿ ಸರ್ ನನ್ನ ನಂಬಿ ಸರ್ ನಿಮ್ಮ ಆಸನ ಖಂಡಿತ ನರಸ್ತೇನೆ ಅದು ಎಲ್ಲಿದೆ ಅಂತ ಹೇಳಿ ಸರ್ ಅಯ್ಯೋ ಅಯ್ಯೋ ದೇವರಂಗಿದ್ ನಮ್ಮ ಪರಮೇಶ್ವರಪ್ಪನ ಕೊಲೆ ಮಾಡ್ಬಿಟ್ಟಲ್ಲಪ್ಪ ಇವನ್ನ ಸುಮ್ಮನೆ ಬಿಡಬಾರದು ನಾಲ್ಕು ಕೊಂದು ಪೊಲೀಸ್ ಕೊಡಬೇಕು ಇಲ್ಲ ಈ ಕೊಲೆ ನಾನು ಮಾಡಿದಲ್ಲ ಏ ಮುಖ ಏನ್ರ ರೊಟ್ಟಿ ಹೇಳ್ಕೊಂಡು ನಡೆಯಿರೋ ಸ್ಟೇಷನ್ ಗೆ ಇಲ್ಲ 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 ಈ ಕೊಲೆಗೂ ನಾನು ಯಾವ ಸಂಬಂಧನೂ ಇಲ್ಲ ಪಬ್ಲಿಕ್ ಪ್ರಾಸಿಕ್ಯೂಟರ್ ನನ್ನ ಮೇಲೆ ಒಸುರು ಅಪ್ಪಾದ ಅಪ್ಪಟ ಸುಳ್ಳು ಸುಳ್ಳು ಯಾವುದು ಸುಳ್ಳು ಮಲ್ಲಸಂದ್ರದ ಹಳ್ಳಿಗೆ ರಾತ್ರಿ ಹೊತ್ತು ಪ್ಲಾನಿಂಗ್ ಇಂಜಿನಿಯರ್ ಹೋಗಿದ್ದು ಸುಳ್ಳ ಪರಮೇಶ್ವರಪ್ಪನ ಜೊತೆ ಸೇರಿ ಯಾವುದೋ ತಾಮ್ರದ ಪತ್ರನ ಆಧಾರವಾಗಿ ಇಟ್ಟುಕೊಂಡು ಮಲ್ಲಸಂದ್ರದ 400 ಎಕರೆ ಗೋಮಾಳದ ಜಮೀನನ್ನ ಸರ್ಕಾರದಿಂದ ಹೆಗಾದಲು ಮಾಡಿ ವಶಪಡಿಸಿಕೊಂಡು ಸೈಟ್ ಮಾಡೋ ವಿಷಯದಲ್ಲಿ ಇಬ್ಬರಿಗೂ ಜಗಳ ಬಂದು ಪರಮೇಶ್ವರಪ್ಪನ ಕೊಂದು ಚೂರಿ ಸಮೇತ ಹಳ್ಳಿ ಜನಗಳ ಕೈಯಲ್ಲಿ ಸಿಕ್ಕಿ ಬಿದ್ದಿದ್ದು ಸುಳ್ಳ ಯಾವುದು ಸುಳ್ಳು ಮಿಸ್ಟರ್ ತ್ಯಾಗರಾಜ್ ಯುವರ್ ಆನರ್ ಈ ಎಲ್ಲ ಸಾಕ್ಷ್ಯ ಆಧಾರದ ಮೇಲೆ ಆರೋಪಿ ತ್ಯಾಗರಾಜ್ ಕೊಲೆಗಾರ ಅನ್ನೋದರಲ್ಲಿ ಯಾವ ಸಂಶಯನೂ ಇಲ್ಲ ಆದ್ರಿಂದ ಐಪಿಸಿ ಸೆಕ್ಷನ್ 302 ರ ಪ್ರಕಾರ ಆರೋಪಿ ತ್ಯಾಗರಾಜ್ ಗೆ ತಕ್ಕ ಶಿಕ್ಷೆ ನೀಡಬೇಕು ಅಂತ ಕೇಳ್ಕೊತೀನಿ ಡಿಫೆನ್ಸ್ ಕೌನ್ಸಿಲ್ ಕ್ಯಾನ್ ಪ್ರೊಸೀಡ್ ಯುವರ್ ಆನರ್ ತ್ಯಾಗರಾಜ್ ಒಬ್ಬ ನಿಷ್ಠಾವಂತ ಅಧಿಕಾರಿ ಮೇಲಧಿಕಾರಿಗಳ ಒತ್ತಾಯದ ಮೇರೆಗೆ ಆ ಗೋಮಾಳನ ತಮ್ಮ ಪ್ಲಾನ್ ಅಲ್ಲಿ ಸೇರಿಸಿಕೊಳ್ಳೋದಕ್ಕೆ ಪ್ರಾಜೆಕ್ಟ್ ರಿಪೋರ್ಟ್ ತಯಾರು ಮಾಡಕ್ಕೆ ಏರ್ಪಾಡು ಮಾಡಿದ್ರು ತಾಮ್ರಪತ್ರದ ಆಧಾರ ಇರೋ ವಿಷಯ ತಿಳಿದ ಮೇಲೆ ಅವರು ಪ್ರಾಜೆಕ್ಟ್ ರಿಪೋರ್ಟ್ ತಯಾರು ಮಾಡಕ್ಕೆ ಮುಂಚೆ ಆ ರಾತ್ರಿ ಪರಮೇಶ್ವರಪ್ಪನ ಭೇಟಿ ಮಾಡಿರಬಹುದು ಗೋಮಾಳನ ಸೈಟ್ ಮಾಡಿ ಮಾರೋ ಅಧಿಕಾರ ಸರ್ಕಾರಕ್ಕೆ ಇದೆ ಹೊರತು ಪ್ರೈವೇಟ್ ಪಾರ್ಟೀಸ್ ಗೆ ಅಲ್ಲ ಈ ಮಾತನ್ನ ಪಬ್ಲಿಕ್ ಪ್ರಾಸಿಕ್ಯೂಟರ್ ವರೆಗೆ ಒತ್ತಿ ಒತ್ತಿ ಹೇಳೋಕೆ ನಾನು ಇಷ್ಟಪಡ್ತೀನಿ ಯುವರ್ ಆನರ್ ಈ ಕೇಸಿನ ಬಗ್ಗೆ ಒಂದು ಹೊಸ ತಿರುವು ಸಿಕ್ಕಿದೆ ನಮ್ಮ ಡಿಫೆನ್ಸ್ ಲಾಯರ್ ತ್ಯಾಗರಾಜ್ ರವರು ಸೈಟಿನ ಬಗ್ಗೆ ಯಾವ ವ್ಯವಹಾರನು ಮಾಡಿಲ್ಲ ಅದಕ್ಕೆ ತಕ್ಕನಾದ ದಾಖಲೆ ಪತ್ರಗಳು ಇಲ್ಲ ಅಂತ ಒತ್ತಿ ಒತ್ತಿ ಹೇಳಿದ್ದಾರೆ ಆದರೆ ಈ ತ್ಯಾಗರಾಜ್ ರವರೇ ಈ ವ್ಯವಹಾರ ಮಾಡಿದ್ದಾರೆ ಅನ್ನೋದಕ್ಕೆ ಸರಿಯಾದ ದಾಖಲೆ ಪತ್ರಗಳು ರಸೀತಿಗಳು ಇದರಲ್ಲಿವೆ ಇದನ್ನ ಇವರ ಹೆಂಡತಿಯವರೇ ನಮ್ಮ ಕೈಗೆ ತಂದು ಕೊಟ್ಟಿದ್ದಾರೆ ತಾವು ಪರಿಶೀಲಿಸಬೇಕು ಅಂತ ಕೇಳ್ಕೊತೀನಿ ಇವರ ಅನರ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳಿದಲ್ಲ ಸತ್ಯ ಆನಂದ್ ಹೌಸ್ ಬಿಲ್ಡರ್ ಕಂಪನಿ ಪಾರ್ಟ್ನರ್ ಸತ್ಯಮೂರ್ತಿ ಅವರು ನನ್ನ ಹತ್ರ 5 ಲಕ್ಷ ರೂಪಾಯಿ ಡಿಡಿ ಕ್ಯಾಶ್ ತಂದು ಕೊಟ್ರು ಇದರ ಮೇಲೆ ನನ್ನ ಏನು ಕೇಳಬೇಡಿ ನಾನು ಏನು ಹೇಳಕ್ಕೆ ಇಷ್ಟಪಡಲ್ಲ ಆ ಪತ್ರದ ರಹಸ್ಯನ ನಾನು ಕೋರ್ಟ್ನಲ್ಲಿ ಹೇಳಿ ನಿರಪರಾಧಿ ಅನ್ನಿಸ್ಕೋಬಹುದು ಆದರೆ ಅಧಿಕಾರದ ಕೈಗೊಂಬೆ ಆಗಿರೋ ನಮ್ಮ ಕಾನೂನು ಆ ರಹಸ್ಯ ಪತ್ರನ ಕಾಪಾಡಿ ಮಲ್ಲಸಂದ್ರದ ಬಡ ಜನರಿಗೆ ನ್ಯಾಯ ಕೊಡಿಸುತ್ತನ್ನ ನಂಬಿಕೆ ನನಗಿಲ್ಲ ಆ ಪತ್ರದ ರಹಸ್ಯನ ರಹಸ್ಯವಾಗಿಟ್ರೇನೆ ಪರಮೇಶ್ವರಪ್ಪನ ಆತ್ಮಕ್ಕೆ ಶಾಂತಿ ಸಿಗೋದು ಆರೋಪಿ ತ್ಯಾಗರಾಜ್ ನಿರಪರಾಧಿ ಎಂದು ಸಾಬೀತುಪಡಿಸುವುದರಲ್ಲಿ ಡಿಫೆನ್ಸ್ ಕೌನ್ಸಿಲ್ ಬಳಿ ಯಾವುದೇ ಬಲವಾದ ಸಾಕ್ಷ್ಯಾಧಾರಗಳು ಇಲ್ಲದೇ ಇರುವುದರಿಂದಲೂ ಅದು ಅಲ್ಲದೆ ತ್ಯಾಗರಾಜ್ ಹೆಂಡತಿಯೇ ತನ್ನ ಗಂಡ ಮಲ್ಲಸಂದ್ರ ಗ್ರಾಮದ 400 ಎಕರೆ ಗೋಮಾಳದ ಜಮೀನನ್ನು ಕಬಳಿಸುವುದಕ್ಕೆ ಪ್ರಯತ್ನಪಟ್ಟಿದ್ದನ್ನು ಒಪ್ಪಿಕೊಂಡು ಅದಕ್ಕೆ ಸಂಬಂಧಪಟ್ಟ ಸಾಕ್ಷ್ಯಾಧಾರಗಳನ್ನು ಈ ನ್ಯಾಯಾಲಯಕ್ಕೆ ಆಕೆಯೇ ಹಾಜರುಪಡಿಸಿರುವುದರಿಂದ ಆರೋಪಿ ತ್ಯಾಗರಾಜನನ್ನು ಅಪರಾಧಿ ಎಂದು ಪರಿಗಣಿಸಿ ಈ ನ್ಯಾಯಾಲಯವು ಇಂಡಿಯನ್ ಪೀನಲ್ ಕೋಡ್ ಸೆಕ್ಷನ್ 302 ರ ಪ್ರಕಾರ ಅಪರಾಧಿಗೆ ಮರಣದಂಡನೆಯನ್ನು ವಿಧಿಸಲಾಗಿದೆ ನಾನು ಕ್ಷಮಿಸಬೇಡಿ ಅಂದ್ರೆ ನಿಮ್ಮ ಮಗಳ
ಪ್ರಾಣ ಉಳಿಸಕ್ಕೋಸ್ಕರ ನಾನು ಆ ರೀತಿ ಸುಳ್ಳು ಹೇಳಬೇಕಾಯ್ತು. ನಿಮಗೆ ಬಿಡುಗಡೆ ಮಾಡ್ತೀನಿ ಅಂತ ಆ ಸತ್ಯಮೂರ್ತಿ ನನಗೆ ಮಾತು ಕೊಟ್ಟಿದ್ದ. ಆದ್ರೆ ನಿಮಗೆ ಮರಣದಂಡನೆ ಆಗುತ್ತೆ ಅಂತ ನಾನು ಖಂಡಿತ ತಿಳ್ಕೊಂಡಿರ್ಲಿಲ್ಲ ರೀ. ನಾನು ಖಂಡಿತ ತಿಳ್ಕೊಂಡಿರ್ಲಿಲ್ಲ. ಅಜ್ಜಿ, ನನಗೆ ಒಂದು ಪ್ರಾಬ್ಲಮ್ ಜೊತೆ ಕೇಳ. ಏನೋ ಅದು? ಅದೇ ಒಬ್ಬ ಮಲಯಾಳಿ ಮುಸ್ಲಿಮ್ ಹ್ಯಾಕ್ ಕನ್ನಡದಲ್ಲಿ ಮಾತಾಡ್ತಾರೆ. ಹೇಳು ಹೇಳನೆ. ಸುಮ್ನೆ ಪೋಸ್ ಕೊಡ್ಬೇಡ, ಅದೇನು ಅಂತ ಬಗಳು. ಅಯ್ಯೋ ಅಣ್ಣ ನೋಡಿ, ನನಕ್ಕ ಮೈಸೂರ್ಲಿ ಕೆಲ್ಸಕ್ಕ ಇಂಟರ್ವ್ಯೂ ಬಂದಿದೆ, ಆದ್ರ ಬಹಳ ಪ್ರಾಬ್ಲಮ್ ಆಗಿದೆಯಲ್ಲ ನಿನಗೆ ಮೈಸೂರ್ಲಿ ಪ್ರಾಬ್ಲಮ್. ಅಯ್ಯೋ ಅಣ್ಣ, ನಾನು ಹೇಳ್ದು ಹಂಗಲಿಯ, ನನಕ್ಕ ಮಿಲ್ಟ್ರಿ ಅಲ್ಲಿ ಕೆಲಸ ಸಿಕ್ಕಿದೆ ಪ್ರಾಬ್ಲಮ್. ಅರೆ ನಿಂಗೇನು ಪ್ರಾಬ್ಲಮ್? ಅದು ಮಿಲ್ಟ್ರಿ ಅಲ್ಲಿ ನಾನು ಅವರಕ್ಕ ಶೂಟ್ ಮಾಡಿದರೆ ನೋ ಪ್ರಾಬ್ಲಮ್, ಅವರು ನನಕ್ಕ ಶೂಟ್ ಮಾಡಿದ್ರೆ ಮತ್ತೆ ಎರಡು ಪ್ರಾಬ್ಲಮ್. ಶೂಟ್ ಮಾಡಿದ್ರೆ ಶೂಟ್ ಮಾಡ್ತಾರೆ ಅಷ್ಟೇ, ಯಾರ ಪ್ರಾಬ್ಲಮ್? ಅದು ಶೂಟ್ ಮಾಡಿ ನನಕ್ಕ ಗಾಯ ಆದರೆ ನೋ ಪ್ರಾಬ್ಲಮ್, ನಾನು ಸತ್ತರೆ ಮತ್ತೆ ಎರಡು ಪ್ರಾಬ್ಲಮ್. ಸತ್ರೆ ಯಾರ ಪ್ರಾಬ್ಲಮ್? ಸತ್ರೆ ಸಾಯ್ತಾರೆ ಅಷ್ಟೇ. ಸತ್ತಿದರೆ ನನ್ನ ಸುಡುತ್ತಾರೆ, ಇಲ್ಲಿಯ ಮಣ್ಣಲ್ಲಿ ಹಾಕುತ್ತಾರೆ. ನನ್ನ ಮಣ್ಣಲ್ಲಿ ಹಾಕಿದರೆ ನೋ ಪ್ರಾಬ್ಲಮ್, ನನ್ನ ಸುಟ್ಟಿದರೆ ಮತ್ತೆ ಎರಡು ಪ್ರಾಬ್ಲಮ್. ಸುಟ್ಟರೆ ಸುಡ್ತಾರೆ ಅಷ್ಟೇ, ಯಾರ ಪ್ರಾಬ್ಲಮ್? ಸುಟ್ಟಿದರೆ ನಾನು ಬೂದಿ ಆಗುತ್ತೀನಿ, ಇಲ್ಲಿಯ ಮೂಳೆ ಆಗುತ್ತೀನಿ. ನಾನು ಇಲ್ಲಿಯ ಬೂದಿ ಆದರೆ ನೋ ಪ್ರಾಬ್ಲಮ್, ನಾ ಮೂಳೆ ಆದರೆ ಮತ್ತೆ ಎರಡು ಪ್ರಾಬ್ಲಮ್. ಮೂಳೆ ಆದರೆ ಯಾರ ಪ್ರಾಬ್ಲಮ್? ಮೂಳೆ ಆದರೆ ಹಾಕ್ತಾರೆ ಅಷ್ಟೇ. ಮೂಳೆ ಆದರೆ ನನ್ನ ಮೂಳೆಯನ್ನು ಸೋಪು ಮಾಡುತ್ತಾರೆ, ಬಟ್ಟೆ ಹೋಗಿ ಸೋಪು ಮಾಡಿದರೆ ನೋ ಪ್ರಾಬ್ಲಮ್. ಮೈಗಚ್ಚು ಸೊಪ್ಪು ಪಡೆದ್ರೆ ಒಂದೇ ಪ್ರಾಬ್ಲಮ್ ಅಣ್ಣ. ಅರೆ ಮೈಗಚ್ಚು ಸೊಪ್ಪು ಪಡೆದ್ರೆ ನಿಂಗೇನು ಪ್ರಾಬ್ಲಮ್ಮು? ಗಂಡಸರು ಉಜ್ಜಿದರೆ ನೋ ಪ್ರಾಬ್ಲಮ್, ಆದರೆ ಹೆಂಗಸರು ಮೈ ಮೇಲೆಲ್ಲ ಹಾಕಿ ತಿಕ್ಕಿ ತಿಕ್ಕಿ ಉಜ್ಜಿದಲ್ಲ ನನಗೆ ನಾಚಿಕೆ ಆಗುತ್ತದೆ. ಪರೀಕ್ಷೆಗೆ ಓದ್ಕೊಂಡು ರೆಡಿ ಆಗು ಅಂದ್ರೆ ಅಜ್ಜಿ ಹತ್ರ ಪ್ರಾಬ್ಲಮ್ ಜಾಬ್ ಕಟ್ ಮಾಡ್ತಾ ಇದ್ಯಾ ನಿನ್ನ? ಏನು ಪ್ರಾಬ್ಲಮ್? ಈಗ ನೀನು ನನ್ನಕ್ಕ ಹೊಡಿತೀಯ, ನನ್ನಕ್ಕ ಗಾಯ ಆಗುತ್ತದ, ಆಮೇಲೆ ಡಾಕ್ಟರು ಇಂಜೆಕ್ಷನ್ ಬ್ಯಾಂಡೇಜು ಪರೀಕ್ಷೆಗೆ ಚಕ್ಕರು, ಇದೇ ಒಂದು ದೊಡ್ಡ ಪ್ರಾಬ್ಲಮ್. ನೀನ್ ಇದೆಯಾ ನೋಡು ಅತ್ತೆ, ನೀನೆ ಸ್ಕೂಲಲ್ಲಿ ಏನ್ ಮಾಡಿದ ಗೊತ್ತಾಯ್ನು? ಏನ್ ಮಾಡ್ದ? ನಾಗರಹುನ್ ಹಿಡ್ಕೊಂಡಿದ್ನಂತೆ. ಹೌದೇನೆ ಭಾರತಿ? ಹೂಮ್ಮ, ನನ್ನ ಹತ್ರ ಯಾಕೆ ಹೇಳಿಲ್ಲ? ಅಮ್ಮಂಗ್ ಹೇಳಿದ್ರೆ ಪ್ರಾಬ್ಲಮ್ ಹೇಳ್ಬೇಡ ಅಂತ ಹೇಳ್ದ. ಇವನೇ ಒಂದ್ ದೊಡ್ಡ ಪ್ರಾಬ್ಲಮ್. ಅದೇನಿಲ್ಲಮ್ಮ, ಕಚ್ಕಂತ ಅದ್ರ ಕತ್ತಿಡಿದ್ಬಿಟ್ಟೆ. ಈ ಸ್ಪೋರ್ಟ್ಸ್ ಅಲ್ಲಿ ಈ ಟಿಎಸ್ ಇಟ್ಟಾರ ನೋಡು, ಹಂಗೆ ಸುಯ್ ಸುತ್ತಿ ರೈ ಅಂತ ಅಷ್ಟೇ. ಅದೊಂದ್ ನಮ್ ಪಿಟಿ ಮಾಸ್ಟರ್ ಕುತ್ತಿಗೆಗೆ ಬಿಡ್ಬೇಕೆ, ಅವ್ರ ಪ್ರಾಬ್ಲಮ್ ಪ್ರಾಬ್ಲಮ್. ಅಲ್ಲಂತೆ, ಹಿಡ್ತಾ ಸಡ್ಲಾಗ ಅದೇನಾದ್ರೂ ಕಚ್ಚಿದ್ದಿದ್ರೆ ಏನ್ ಗತಿ? ಬಿಡಮ್ಮ, ಮಕ್ಕಳಿಗೆ ಅದು ಹಾಗೆ ಇದು ಹೀಗೆ ಅಂತ ಹೇಳಿ ಪುಕ್ಕಲ್ರನ್ನಾಗ್ ಮಾಡಬಾರ್ದು. ಧೈರ್ಯ ತುಂಬಿ ಧೀರರ್ ತರ ಬೆಳೆಸ್ಬೇಕು. ಹುಲಿ ಬಂದ್ರೆ ಅದು ಬೆಕ್ಕು ಕೊಣ ಹೋಗಿರಿ ಅಂತ ಹೇಳ್ಬೇಕು, ಆಗ್ಲೇ ಅವ್ರಿಗೆ ಧೈರ್ಯ ಬರೋದು.